ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ಸಮಾಲೋಚನಾ ಸಭೆಯನ್ನು ಯಾವ ರೀತಿ ಅಂದರೆ ಮೂರನೇ ಸಮಾಲೋಚನೆಗೆ ಸಂಬಂಧಿಸಿದಂತಹ ಗೂಗಲ್ ಫಾರ್ಮನ್ನು ನಾವು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಗೂಗಲ್ ಫಾರ್ಮನ್ನು ಓಪನ್ ಮಾಡೋಣ ಇದೊಂದು ಗೂಗಲ್ ಫಾರ್ಮ್ ಲಿಂಕ್ ಇದೆ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೀಡಿರ್ತೀನಿ ನೀವು ಅಲ್ಲಿಂದ ಡೈರೆಕ್ಟು ಕ್ಲಿಕ್ ಮಾಡ್ಬೋದು ಈ ಒಂದು ಫಾರ್ಮು ಓಪನ್ ಆಗಿದೆ ನೀವು ಇಲ್ಲಿ ಗಮನಿಸ್ಬೋದು ಡಿ ಎಸ್ ಸಿ ಆರ್ ಟಿ ಮತ್ತು ಎಸ್ ಟಿ ಇವರ ಒಂದು ಸಹಯೋಗದಲ್ಲಿ ಈ ಒಂದು ಕ್ಲಸ್ಟರ್ ಶೇರಿಂಗ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದು ಮತ್ತು ಎರಡು ನೀವು ಕಂಪ್ಲೀಟ್ ಮಾಡಿರ್ತೀರ ಇದು ಮೂರನೇ ಸಮಾಲೋಚನಾ ಸಭೆ ಈ ಮೂರನೇ ಸಮಾಲೋಚನಾ ಸಭೆಗೆ ಇಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಕೇವಲ ನಾವು ಫಾರ್ಮನ್ನು ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಮಾತ್ರ ನಾವು ಚರ್ಚೆ ಮಾಡ್ತೀವಿ ಇದರ ಸಂಪೂರ್ಣವಾಗಿ ಎಲ್ಲ ಉತ್ತರವನ್ನು ನಾನಿಲ್ಲಿ ತುಂಬೋದಿಲ್ಲ ಈಗ ಅಕೌಂಟನ್ನು ನೀವು ಮಸ್ ಮೊದಲು ಸ್ವಿಚ್ ಸ್ವಿಚ್ ಅಕೌಂಟನ್ನು ಮಾಡಬೇಕಾಗುತ್ತೆ ಅಂದರೆ ನಿಮ್ಗೆ ಯಾವ ಒಂದು ಮೇಲ್ ಐಡಿಯಿಂದ ಈ ಗೂಗಲ್ ಫಾರ್ಮ್ ತುಂಬಬೇಕು ಆ ಮೇಲ್ ಐಡಿಯನ್ನು ನೀವು ಇಲ್ಲಿ ಸ್ವಿಚ್ ಮಾಡಬೇಕಾಗುತ್ತೆ ಈಗ ಇಲ್ಲಿ ಇಮೇಲ್ ಐ ಡಿ ಇದೆ ನಾನು ಇದರಲ್ಲಿ ನಾನು ಈ ಒಂದು ಮೇಲ್ ಐ ಡಿ ಮೇಲೆ ನಾನು ಕ್ಲಿಕ್ ಮಾಡಿದರೆ ಈ ಮೇಲ್ ಐಡಿಯಿಂದ ಈ ಒಂದು ಗೂಗಲ್ ಫಾರ್ಮ್ ಸಬ್ಮಿಟ್ ಆಗುತ್ತೆ ಇದನ್ನು ನೀವು ಗಮನಿಸ್ಕೋಬೇಕು ನೆಕ್ಸ್ಟು ಈ ವಿಡಿಯೋದಲ್ಲಿ ಅಂದರೆ ಈ ಕೆಳಗಡೆ ವಿಡಿಯೋವನ್ನು ನೀವು ಏನು ನೋಡ್ತಾ ಇದ್ದೀರಾ ಇದರಲ್ಲಿ ಮಾನ್ಯ ನಿರ್ದೇಶಕರಾದಂತಹ ಮಾರುತಿ ಸರ್ ಅವರ ಒಂದು ಈ ಕುರಿತಾದ ಅಂದರೆ ಈ ಒಂದು ಸಂರಚನಾ ಸಭೆಯನ್ನು ಕುರಿತಾದಂಥ ಒಂದು ಸಂದೇಶ ಇದೆ ಇದು ಕಾಮನ್ ಆಗಿ ಎಲ್ಲ ಒಂದು ಸಂರಚನಾ ಸಭೆಯಲ್ಲಿದ್ದಂಥ ಒಂದು ಮಾಹಿತಿ ಆಗಿರ್ತದೆ ಇದನ್ನು ವೀಕ್ಷಣೆ ಮಾಡಬೇಕಾಗುತ್ತೆ ನೀವು ನಂತರ ನೇಮನ್ನು ಫಿಲ್ ಮಾಡಬೇಕಾಗುತ್ತೆ ನಿಮ್ಮ ಹೆಸರನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ನೇಮನ್ನು ಟೈಪ್ ಮಾಡಬೇಕು ನೆಕ್ಸ್ಟು ಇಲ್ಲಿ ನಿಮ್ಮ ಡಯಟ್ ನಿಮ್ಮ ಜಿಲ್ಲೆ ಯಾವ ಒಂದು ಡಯೆಟ್ಟಿನ ಅಂಡರ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ ಈ ಡ್ರಾಪ್ ಡೌನ್ ಬಾಕ್ಸಿಂದ ನೀವು ಏನು ಮಾಡಬೇಕು ನಿಮ್ಮ ಜಿಲ್ಲೆಯನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ನೆಕ್ಸ್ಟು ಕೊಡೋಣ ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಸಮಾಲೋಚನಾ ಸಭೆ ಯಾವ ಒಂದು ಬ್ಲಾಕ್ ನೋಡಿ ಇಲ್ಲಿ ಬ್ಲಾಕ್ ನೇಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟನ್ನು ಕೊಡ್ತೀನಿ ಅದಾದ ನಂತರ ಕ್ಲಸ್ಟರ್ ನೇಮನ್ನು ನಾನು ಇಲ್ಲಿ ಫಿಲ್ ಮಾಡ್ತೀನಿ ಅಂದರೆ ಟೈಪ್ ಮಾಡಬೇಕು ನೆಕ್ಸ್ಟು ಆದ ನಂತರ ನಮ್ಮ ಡೆಸಿಗ್ನೇಷನನ್ನು ನಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅಂದರೆ ಈ ಒಂದು ಚುಕ್ಕಿಯ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ಸಮಾಲೋಚನಾ ಸಭೆ ಪ್ರಕ್ರಿಯೆ ಪರಿಚಯ ಬಗ್ಗೆ ಒಂದು ಕಾಮನ್ ವೀಡಿಯೋ ಇದೆ ಇದನ್ನು ನೀವು ವೀಕ್ಷಣೆಯನ್ನು ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಪನ್ ಆಗ್ತದೆ ನೆಕ್ಸ್ಟನ್ನು ಮಾಡೋಣ ನೆಕ್ಸ್ಟನ್ನು ಮಾಡಿದ ನಂತರ ಇಲ್ಲಿ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮ ಭಾಗ ಎರಡು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯತಂತ್ರಗಳು ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿಯನ್ನು ರಚಿಸುವುದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ ಇದನ್ನು ನೀವು ವೀಕ್ಷಣೆ ಮಾಡಿ ಮತ್ತು ಈ ಕೆಳಗಡೆ ನೀಡಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ಸ್ವಯಂ ಕಾಳಜಿಯ ಪರಿಶೀಲನಾ ಪಟ್ಟಿ ಯೋಗಕ್ಷೇಮಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತದೆ ಎನ್ನುವರ ಬಗ್ಗೆ ಒಟ್ಟು ನಾಲ್ಕು ಉತ್ತರಗಳಿದೆ ಈ ನಾಲ್ಕು ಉತ್ತರಗಳಲ್ಲಿ ಯಾವುದು ಅನ್ವಯಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಒಂದು ಮಾಡಲ್ ಅಷ್ಟೇ ಇಲ್ಲಿ ನಾನು ಇದನ್ನು ಮಾಡ್ತೀನಿ ಇದೇ ಸರಿ ಉತ್ತರ ಅಂತೇನೂ ಇಲ್ಲ ನಾನು ಜಸ್ಟ್ ಒಂದು ಮಾದರಿಗಾಗಿ ಮಾತ್ರ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದೆ ಮಕ್ಕಳಿಗೆ ಪರಿಶೀಲನಾ ಪಟ್ಟಿಯನ್ನು ಕೊಡುವ ಮೊದಲು ಅದರ ಉದ್ದೇಶವನ್ನು ಏಕೆ ತಿಳಿಸಿಕೊಡಬೇಕು ಅಂತ ಇದೆ ಇದನ್ನು ನೀವು ನೋಡಿಕೊಂಡು ಆನ್ಸರ್ಗಳನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ನಾನು ಆ ಒಂದು ಆನ್ಸರನ್ನು ಹಾಕಿರ್ತೀನಿ ನೆಕ್ಸ್ಟು ಇಲ್ಲಿ ಮೂರನೇ ಪ್ರಶ್ನೆ ಇದೆ ನೀವು ನಿಮ್ಮ ಪರಿಶೀಲನಾ ಪಟ್ಟಿಗೆ ಸೇರಿಸಲು ಇಷ್ಟಪಡುವ ಈ ಥರ ಕ್ರಿಯೆಗಳು ಯಾವುವು ಅಂತ ಇದೆ ಇದನ್ನು ನೀವು ಆನ್ಸರನ್ನು ಬರಿಬೇಕಾಗುತ್ತೆ ಅಂದರೆ ಇದನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ನೀವು ಆನ್ಸರನ್ನು ಬರಿಬೇಕಾಗುತ್ತೆ ನಾನು ಆನ್ಸರನ್ನು ಇಲ್ಲಿ ಬರೆಯೋದಿಲ್ಲ ಜಸ್ಟ್ ನಾನು ಸ್ಕಿ ಸ್ಕಿಪ್ ಮಾಡ್ತೀನಿ ಆನ್ಸರನ್ನು ನೀವು ಬರೀಬೇಕು ನಂತರ ಇಲ್ಲಿ ಮಕ್ಕಳು ಪರಿಶೀಲನಾ ಪಟ್ಟಿಯಲ್ಲಿ ಕೊಟ್ಟಿರುವ ಚಟುವಟಿಕೆಗಳನ್ನು ಮಾಡಲು ಪ್ರಯತ್ನಿಸದೆ ಹೋದಾಗ ಏನು ಮಾಡಬಹುದು ಅಂತ ಇದೆ ಇದಕ್ಕೂ ಸಹ ನೀವು ಆನ್ಸರನ್ನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಆನ್ಸರನ್ನು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟನ್ನು ಕೊಡೋಣ ನೆಕ್ಸ್ಟನ್ನು ಕೊಟ್ಟಿದ ನಂತರ ಇಲ್ಲಿ ಒಂದು ವಿಡಿಯೋ ಇದೆ ಬೋಧನಾ ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅನುಭವ ಹಂಚಿಕೆ ಮತ್ತು ಅವಲೋಕನ ಮತ್ತು ಯಶವಾಥಗಳ ಮಂಡನೆ ಅಂತೇಳಿ ಇಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ದಾರೆ ಇದು ಹಾಸನ ಜಿಲ್ಲೆಯಿಂದ ಮಾಡಿರುವಂತಹ ಒಂದು ಹಾಸನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಿಂದ ಯೋಜಿಸಿರುವಂತಹ ಒಂದು ಸಮಾಲೋಚನಾ ಸಭೆ ಡಿ ಎಸ್ ಸಿ ಆರ್ ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ನಂತರ ಇನ್ನೊಂದು ವಿಡಿಯೋ ಇದೆ ಈ ವಿಡಿಯೋವನ್ನು ನೋಡಿ ವಿಶ್ಲೇಷಣೆ ಯೋಜನೆ ಅನ್ವಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಹೇಗೆ ಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ ಎರಡು ವಿಡಿಯೋಗಳನ್ನು ವೀಕ್ಷಣೆ ಮಾಡಿದ ನಂತರ ಈ ಕೆಳಗಡೆ ಒಂದು ಗೂಗಲ್ ಡ್ರೈವ್ ಲಿಂಕನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ಗೂಗಲ್ ಡ್ರೈವ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಒಂದು ಪಿ ಡಿ ಎಫ್ ಬರ್ತದೆ ನೀವು ಯಾವ ಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಒಂದು ಪಿ ಡಿ ಎಫ್ ಇಲ್ಲಿ ಓಪನ್ ಆಗುತ್ತೆ ಈ ಪಿ ಡಿ ಎಫಲ್ಲಿ ಈ ಒಂದು ಏನು ವೀಡಿಯೋದಲ್ಲಿ ಆಗಿರುವಂಥ ವಿಚಾರ ಇದೆ ಆ ಎಲ್ಲ ವಿಚಾರವನ್ನು ಸಹ ಇಲ್ಲಿ ಅವ್ರ ಪಿ ಡಿ ಎಫಲ್ಲಿ ನಿಮಗೆ ಸಾಹಿತ್ಯದ ರೂಪದಲ್ಲಿ ನೀಡಿದ್ದಾರೆ ಇದನ್ನು ಸಹ ನೀವು ಓದ್ಕೋಬೋದು ಬ್ಯಾಕ್ ಬರೋಣ ನಂತರ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳು ನಿರ್ದಿಷ್ಟ ಚಟುವಟಿಕೆಯಲ್ಲಿ ಭಾಗವಹಿಸಿ ಯಾವುದರ ಮೂಲಕ ಗಾನ ಕಟ್ಟಿಕೊಳ್ಳುತ್ತಾರೆ ಅಂತ ಇದೆ ಇದನ್ನು ನೀವು ಯಾವ ಆನ್ಸರು ಸರಿ ಅನಿಸುತ್ತೆ ಅದನ್ನು ನೀವು ಟೈಪ್ ಅಲ್ಲಿಗೆ ನೀವು ಕ್ಲಿಕ್ ಮಾಡಿ ನಂತರ ಶಾಲೆಯಲ್ಲಿ ಶಿಕ್ಷಕರ ಕ್ರಿಯಾಶೀಲ ನಿರ್ವಹಣೆ ಎಂದರೆ ಏನು ಅಂತ ಇದೆ ಅದನ್ನು ನೀವು ಆನ್ಸರ್ ನಾನು ಸುಮ್ಮನೆ ಮಾಡಲ್ ಆಗ್ತಾಯಿದ್ದೀನಿ ಅದೇ ಸರಿ ಉತ್ತರ ಅಲ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಹಾಕಿ ನಂತರ ನಾಲ್ಕನೇ ಪ್ರಶ್ನೆ ಇದೆ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ನೀವು ಟೈಪ್ ಮಾಡಿದ ಆನ್ಸರ್ ಪ್ರಶ್ನೆ ಏನಿದೆ ನೋಡಿ ಸುಗಮಕಾರರಾಗಿ ನೀವು ಬೋಧಿಸುವ ವಿಷಯದಲ್ಲಿ ಕಲಿಕಾಫಲಗಳನ್ನು ಅನುಕೂಲಿಸಲು ಕೋವಿಡ್ ನೈನ್ಟೀನ್ ಸನ್ನಿವೇಶದಲ್ಲಿ ಬಳಸುವ ಯಾವುದಾದ್ರೂ ನಾಲ್ಕು ಬೋಧನಾ ವಿಧಾನಗಳನ್ನು ಸೇರಿಸಿ ಅಂತ ಇದೆ ಹಾಕಿ ಪ್ರಶ್ನೆ ಐದು ಸಹ ಇದೆ ಉತ್ತಮವಾದ ಶಾಲೆಯನ್ನು ನಿರ್ಮಾಣ ಮಾಡುವಲ್ಲಿ ನಿಮ್ಮ ಮೂರು ಮುಖ್ಯ ಕೊಡುಗೆಗಳನ್ನು ತಿಳಿಸಿ ಅಂತ ಇದೆ ಇದಕ್ಕೆ ನಿಮ್ಮ ಕೊಡುಗೆಗಳನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಮೂರು ಕೊಡುಗೆಗಳನ್ನು ನೆಕ್ಸ್ಟು ನೆಕ್ಸ್ಟನ್ನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆದ ನಂತರ ಇಲ್ಲೊಂದು ಎರಡು ವಿಡಿಯೋಗಳಿದೆ ಈ ವಿಡಿಯೋಗಳನ್ನು ವೀಕ್ಷಿಸಿ ಈ ವಿಡಿಯೋಗಳು ಬಂದು ನೋಡಿ ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವುದು ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಅದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಎರಡು ವಿಡಿಯೋಗಳಿದ್ದಾವೆ ಈ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಈ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಾ ಇದು ನಾವೇ ಮಾಡಿರುವಂತಹ ಒಂದು ವಿಡಿಯೋ ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಿಂದ ನಾನು ಸಹ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದೆ ನಮ್ಮ ವಿಡಿಯೋವನ್ನು ಸಹ ಇಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ಬೋದು ಅಷ್ಟೇ ಎರಡು ವಿಡಿಯೋಗಳನ್ನು ನೋಡಿದ ನಂತರ ಪ್ರಯೋಗಾಲಯ ಸೃಜನೆ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಹಿತ್ಯ ಇದೆ ಇಲ್ಲಿ ನೀವು ಡ್ರೈವನ್ನು ಕ್ಲಿಕ್ ಮಾಡಿದ್ರೆ ಈ ಸಾಹಿತ್ಯ ಇಲ್ಲಿ ಓಪನ್ ಆಗ್ತದೆ ಇಲ್ಲಿ ನೀವು ಈ ಸಾಹಿತ್ಯವನ್ನು ಓದ್ಕೋಬೋದು ನೆಕ್ಸ್ಟು ಬ್ಯಾಗ್ ಬರೋಣ ನಂತರ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಭಾಷೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಸಾಮಗ್ರಿಗಳನ್ನು ಅಥವಾ ಪರಿಕರಗಳನ್ನು ಆ ಒಂದು ಪ್ರಯೋಗಶಾಲೆ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಒಂದಷ್ಟು ಒಂದು ಹತ್ತು ಅದರಿಂದ ಹದಿನೈದು ವಿಚಾರಗಳನ್ನು ಪಟ್ಟಿ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಯಾವ ಯಾವ ಸಾಮಗ್ರಿಗಳಂತ ಅದೇ ರೀತಿ ಶಾಲೆಯಲ್ಲಿ ಒಂದು ಪ್ರಯೋಗಶಾಲೆ ಅಭಿವೃದ್ಧಿ ಮಾಡುವಲ್ಲಿ ಶಿಕ್ಷಕರಾದ ನಿಮ್ಮ ಪಾತ್ರವನ್ನು ಕುರಿತು ಬರೆಯಿರಿ ಅಂತ ಇದೆ ಇದನ್ನು ಸಹ ನೀವು ಆ ಪಾತ್ರವನ್ನು ಬರೀಬೇಕಾಗುತ್ತೆ ನಂತರ ಮೂರನೇ ಪ್ರಶ್ನೆ ಇದೆ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ಪ್ರಯೋಗಾಲಯ ಅಭಿವೃದ್ಧಿ ಮಾಡಬಹುದು ಅಂತ ನೀವು ಉತ್ತರವನ್ನು ನಿಮಗೆ ಅನಿಸಿದ್ದ ಉತ್ತರವನ್ನು ನೀವು ಹಾಕಬೇಕಾಗುತ್ತೆ ನಂತರ ಶಾಲೆಯಲ್ಲಿ ಪ್ರಯೋಗಶಾಲೆಯನ್ನು ಸೃಜಿಸುವುದರ ಮುಖ್ಯ ಉದ್ದೇಶ ಏನು ಅಂತ ಇದೆ ಅದನ್ನು ಸಹ ನೀವು ಇಲ್ಲಿ ಹಾಕಬೇಕಾಗುತ್ತೆ ಹಾಕಿದ ನಂತರ ನೆಕ್ಸ್ಟನ್ನು ಕೊಡಬೇಕಾಗುತ್ತೆ ಆದ ನಂತರ ಇನ್ನು ನಾ ಮೂರನೇ ಕಾನ್ಸೆಪ್ಟು ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವುದು ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಬಳಸುವುದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆಯನ್ನು ತಯಾರಿ ಮಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಇದೆ ಇದನ್ನು ವೀಕ್ಷಣೆಯನ್ನು ಮಾಡಿ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪಿ ಡಿ ಎಫ್ ಫೈಲು ಸಹ ಇದೆ ಇದನ್ನು ಸಹ ಓಪನ್ ಮಾಡಿಕೊಂಡು ನೀವೇನು ಮಾಡಿ ವೀಕ್ಷಣೆಯನ್ನು ಮಾಡ್ಬೋದು ಸಾಹಿತ್ಯ ಇದೆ ಇದನ್ನು ನೋಡ್ಕೋಬೋದು ನಂತರ ವಿದ್ಯಾರ್ಥಿಗಳ ಕಲಿಕಾ ಅನುಭವಗಳನ್ನು ಗಟ್ಟಿಗೊಳಿಸಲು ಶಾಲೆಯಲ್ಲಿ ಪ್ರಯೋಗಶಾಲಾ ಸೃಜನೆ ಹೇಗೆ ಸಹಕಾರಿಯಾಗುತ್ತದೆ ಅನ್ನೋದ್ರ ಬಗ್ಗೆ ನೀವು ಕೂಲಂಕಷವಾಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಂತರ ಸರ್ಕಾರಿ ಶಾಲೆಯಲ್ಲಿರುವ ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪರಿಣಾಮಕಾರಿಯಾದ ಪ್ರಯೋಗಶಾಲೆಯನ್ನು ಸೃಜಿಸಿಕೊಳ್ಳಬಹುದು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಇದೆ ಅದನ್ನು ಸಹ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟು ಶಾಲೆಯಲ್ಲಿ ಪ್ರಯೋಗಶಾಲೆ ಸೃಜಿಸಲು ಏನು ಬೇಕು ಅಂತ ಇದೆ ಇಲ್ಲಿ ನೋಡಿ ವಿಶಾಲವಾದ ಶಾಲಾ ಕಟ್ಟಡ ಬೇಕು ಹೆಚ್ಚಿನ ಅನುದಾನ ಬೇಕು ಆಪ್ಷನ್ಸ್ ಇದೆ ನಿಮಗೆ ಯಾವುದು ಬೇಕು ಅನ್ನೋದನ್ನು ನೀವು ಇಲ್ಲಿ ಅನ್ವಯಿಸೋದನ್ನು ನೀವು ಹಾಕಬೇಕಾಗುತ್ತೆ ಶಾಲೆಯಲ್ಲಿ ಪ್ರಯೋಗಶಾಲೆ ಬೇಕಾಗಿರುವುದು ಯಾರಿಗೆ ಅಂತ ಇದೆ ಇಲ್ಲಿ ನಿಮಗೆ ಅನ್ವಯಿಸೋದನ್ನು ನೀವು ಹಾಕಬೇಕಾಗುತ್ತೆ ನೆಕ್ಸ್ಟನ್ನು ಕೊಡ್ತಾ ಇದ್ದೀನಿ ನಾನು ಇಲ್ಲಿ ನೆಕ್ಸ್ಟು ಕಲಿಕಾ ಫಲಗಳು ಮತ್ತು ಕಲಿಕೆಯನ್ನು ಅನುಕೂಲಿಸುವುದು ಅಂತ ಒಂದು ನೆಕ್ಸ್ಟ್ ಕಾನ್ಸೆಪ್ಟು ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ ಈ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿ ನಂತರ ಎರಡನೆಯ ವೀಡಿಯೋ ಸಹ ಇಲ್ಲೊಂದಿದೆ ಅದಕ್ಕೆ ಕಲಿಕಾ ಫಲಗಳು ಮತ್ತು ಕಲಿಕೆಯ ಒಂದು ಇದಕ್ಕೆ ಅದನ್ನು ನೀವು ವೀಕ್ಷಣೆ ಮಾಡಿ ಇಲ್ಲೂ ಸಹ ಒಂದು ಸಾಹಿತ್ಯ ಇದೆ ಅದನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಕಾಫಲಗಳನ್ನು ಎಲ್ಲ ಮಕ್ಕಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುತ್ತದೆ ಈ ವಿಷಯ ಸಮಸ್ಯೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಇದೆ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟು ಸಾಮರ್ಥ್ಯ ಮತ್ತು ಕಲಿಕಾಫಲಗಳು ಒಂದಕ್ಕೊಂದು ಹೇಗೆ ಭಿನ್ನವಾಗಿವೆ ಅನ್ನೋ ಸಂಬಂಧಪಟ್ಟಂಥದ್ದು ಇದಕ್ಕೂ ಆನ್ಸರನ್ನು ಬರೀಬೇಕಾಗುತ್ತೆ ಅಂದರೆ ಟೈಪ್ ಮಾಡಬೇಕಾಗುತ್ತೆ ಕಲಿಕಾಫಲವು ಪಠ್ಯಪುಸ್ತಕ ಆಧಾರಿತವಾಗಿದೆಯಾ ಯಾವುದು ಅಥವಾ ಇಲ್ಲ ಅಂತ ಇದೆ ಅದನ್ನು ನೀವು ನೋಡಿ ಆನ್ಸರನ್ನು ಮಾಡಿ ಕಲಿಕಾಫಲಗಳು ಪಠ್ಯ ಪುಸ್ತಕಗಳ ಅಧ್ಯಾಯಗಳಿಗೆ ಸಂಯೋಜನೆ ಮಾಡಲಾಗಿದೆ ಅಂತ ಇದೆ ಯಾವ ಆನ್ಸರು ಅಪ್ಲೈ ಆಗುತ್ತೆ ಅದನ್ನು ಹಾಕಿ ಇದಾದ ನಂತರ ಇಲ್ಲಿ ಮತ್ತೆ ಒಂದು ವಿಡಿಯೋ ಇದೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಶಾಲಾಧಾರಿತ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಎಸ್ ಬಿ ಎಗೆ ಸಂಬಂಧಪಟ್ಟಿದ್ದು ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ ಮತ್ತು ಅದಾದ ತದಾದ ನಂತರ ಸಹ ವಿಡಿಯೋ ಇದೆ ಆ ವಿಡಿಯೋವನ್ನು ಸಹ ನೀವು ವೀಕ್ಷಣೆ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯನೂ ಸಹ ಇಲ್ಲಿದೆ ನಂತರ ಇದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳಿದ್ದಾವೆ ಇವುಗಳನ್ನು ನೀವೇನು ಮಾಡಿ ಮಾಡಿ ಇಲ್ಲೊಂದು ಪ್ರಶ್ನೆ ಇದೆ ಇದು ಕಲಿಯುವ ಕಲಿಕೆಗಾಗಿ ನಡೆಯುವ ಇದನ್ನು ವರ್ಷಪೂರ್ತಿ ಶಿಕ್ಷಕರು ಕೈಗೊಳ್ಳುವ ಔಪಚಾರಿಕ ಅನೌಪಚಾರಿಕ ಮೌಲ್ಯಾಂಕನವಾಗಿದ್ದು ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಕ್ರಮಗಳನ್ನು ಒಳಗೊಂಡ ಮೌಲ್ಯಾಂಕನವಾಗಿದೆ ಅಂತ ಇದೆ ಯಾವುದು ಅನ್ನೋದನ್ನು ನೀವು ಹಾಕಿ ನಾನು ಸುಮ್ಮನೆ ಹಾಕಿದ್ದೀನಿ ಅದು ಸರಿ ಅಂತಲ್ಲ ನೆಕ್ಸ್ಟ್ ಇದು ಮಗುವಿನ ನಿರ್ದಿಷ್ಟ ಕಲುವಿನ ಫಲದ ಬೆಳವಣಿಗೆಯನ್ನು ಅಳೆಯಲು ಬಳಸುವ ವ್ಯವಸ್ಥಿತ ರಚನಾತ್ಮಕ ಚಟುವಟಿಕೆಯಾಗಿದೆ ಅಂತ ಇದೆ ಯಾವುದು ಅನ್ನೋದನ್ನು ನೀವು ಇದು ಮಾಡಿ ಮಗುವಿನ ಕಲಿಕಾ ಫಲದ ಬೆಳವಣಿಗೆಯನ್ನು ಅಳೆಯೋದಕ್ಕೆ ಅಂತ ಇದೆ ಯಾವುದು ಅಪ್ಲೈ ಆಗುತ್ತೆ ಅದಕ್ಕೆ ಹಾಕಿ ನೆಕ್ಸ್ಟ್ ಆನ್ಸರ್ ಇದೆ ನೆಕ್ಸ್ಟ್ ಕ್ವೆಶನ್ಗೆ ಆನ್ಸರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಬಳಸಿ ಭಾಷೆಯಲ್ಲಿ ಬಳಸಬಹುದಾದ ವಿವಿಧ ತಂತ್ರ ಚಟುವಟಿಕೆಗಳನ್ನು ಬರೆಯಿರಿ ಅಂತ ಇದೆ ನೆಕ್ಸ್ಟು ಶಾಲಾಧಾರಿತ ಮೌಲ್ಯಾಂಕನದ ಪ್ರಮುಖ ಆಯಾಮಗಳು ಯಾವುವು ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಹ ನೀವು ಬರೆದು ನೆಕ್ಸ್ಟ್ ಕೊನೆಯಲ್ಲಿ ಈ ಸಬ್ಮಿಟ್ ಬಟನ್ ಏನು ಕೆಳಗಡೆ ಕಾಣ್ತಾ ಇದೆ ಈ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಯುವರ್ ರೆಸ್ಪಾನ್ಸ್ ಆರ್ಡೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಆಗ ನಿಮ್ಮ ಫಾರ್ಮು ಸರಿಯಾಗಿ ಸಬ್ಮಿಟ್ ಆಗಿದೆ ಅಂಥೇಳಿ ಅದರ ಅರ್ಥ ಆಗುತ್ತೆ ನಮ್ಮ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದ